ನಮಸ್ಕಾರ ವೀಕ್ಷಕರೇ, ಯೂನಿವರ್ಸಲ್ ಬ್ಲಾಗ್ಸ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ ಬೀನ್ಸ್ ಅಥವಾ ಹುರುಳಿಕಾಯಿನ ಪಲ್ಯ, ಸಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಬನ್ನಿ, ಇದಕ್ಕೆ ಬೇಕಾಗಿರುವಂಥ ಸಾಮಾನುಗಳು ಯಾವ್ಯಾವುದು ಅಂತ ಹೇಳಿ ನೋಡೋಣ. ನೋಡಿ, ಇದರಲ್ಲಿ ಒಂದು 1/2 ಕೆಜಿಗಿನ್ನ ಜಾಸ್ತಿ ಒಂದಷ್ಟು ಹುರುಳಿಕಾಯಿನ ನಾವು ನಾರೆಲ್ಲ ಬಿಡಿಸ್ಬಿಟ್ಟು ತೊಳೆದು ಆಮೇಲೆ ನಾರೆಲ್ಲ ಬಿಡಿಸಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀವಿ. ಹುರುಳಿಕಾಯಿ ನೀವು ಪಲ್ಯ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹುರುಳಿಕಾಯಿನ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಹೆಚ್ಚಿಟ್ಟುಕೊಂಡಿರೋಂತಹ ಹುರುಳಿಕಾಯಿ. ಆಮೇಲೆ ನೋಡಿ, ಸ್ವಲ್ಪ ಒಗ್ಗರಣೆಗೆ ಬೇಕಾಗಿರುವಂಥ ಸಾಮಾನುಗಳು ಎಲ್ಲ ಬೇಕಾಗತ್ತೆ. ಉದ್ದಿನಬೇಳೆ, ಕಡಲೆಬೇಳೆ, ಹಾಗೂ ಸಾಸಿವೆ, ಮತ್ತು ಇದು ನಾನು ಹೆಸರೇ ಹೇಳಿರೋ ಥರ ಸಿಹಿ ಪಲ್ಯ. ಆದ್ದರಿಂದ ಈ ಸಕ್ಕರೆನ ನಾವು ಒಂದು 4-5 ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ ಇಟ್ಟಿರೋ ಚಮಚದಲ್ಲಿ 4 ಚಮಚ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಶಿನ ಬೇಕಾಗತ್ತೆ, ಉಪ್ಪು, ಹಾಗೂ ಎಣ್ಣೆ ಒಂದು ಸ್ವಲ್ಪ ಒಗ್ಗರಣೆಗೆ ಬೇಕಾಗತ್ತೆ. ಮತ್ತು ತೆಂಗಿನಕಾಯಿ ತುರಿನೂ ಹಾಗೆ. ಇದಕ್ಕೆ ನಾವು ಎಷ್ಟು ಜಾಸ್ತಿ ತೆಂಗಿನಕಾಯಿ ತುರಿ ಹಾಕ್ತೀವೋ ಅಷ್ಟೂ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಅದನ್ನು ಒಂದು 1/2 ಹೋಳ್ನಷ್ಟು ಹಾಕ್ಕೋಬೋದು. ಈಗ ನಾವು ಹುರುಳಿಕಾಯಿ ಪಲ್ಯನ ಮಾಡೋಣ. ಈಗ ನೋಡಿ, ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ, ಸ್ವಲ್ಪ ದೊಡ್ಡ ಬಾಣಲೆನೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಒಂದು 4-5 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕೋಣ. ಈಗ ಈ ಸಾಸಿವೆ ಚೆನ್ನಾಗಿ ಆಗಬೇಕು ನಮಗೆ. ಈಗ ಇದು ಆ ಸಾಸಿವೆ ಆಗಿದ್ದ ತಕ್ಷಣ ನಾವು ಏನಂದರೆ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ. ಮತ್ತು ನೆಕ್ಸ್ಟು ಕಡಲೆಬೇಳೆ. ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಎಣ್ಣೆನಲ್ಲಿ ಹೀಗೇ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಸ್ವಲ್ಪ ಒಗ್ಗರಣೆ ಆಗಬೇಕು, ಒಂದು 1/2 ಸೆಕೆಂಡ್ ಇದನ್ನು ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೊಳ್ಳಿ. ಉದ್ದಿನ ಬೇಳೆ, ಕಡಲೆಬೇಳೆ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಅರಶಿನನೂ ಹಾಕ್ಕೊಳ್ಳೋಣ ಸ್ವಲ್ಪ. ಮತ್ತು ಈಗ ಹುರುಳಿಕಾಯಿನೂ ಹಾಕ್ಕೊಳ್ಳೋಣ. ಹುರುಳಿಕಾಯಿನ ಈಗ ನೋಡಿ ಒಗ್ಗರಣೆ ಆಗಿದೆ. ಈಗ ಒಗ್ಗರಣೆ ಆದಮೇಲೆ ನಾವು ಹುರುಳಿಕಾಯಿ ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ. ಇವಾಗ ಒಗ್ಗರಣೆಗೆ ಎಲ್ಲ ಸೇರ್ಕೊಳ್ಳೋ ಥರ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಏನಪ್ಪ ಅಂದರೆ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಇದಕ್ಕೆ. ಆಮೇಲೆ ಬೇಯೋಕ್ಕೆ ಒಂದು 5-6 ನಿಮಿಷ ಬೇಯಿಸ್ಬೇಕು ಹುರುಳಿಕಾಯಿನ. ಈಗ ನೋಡಿ, ಇಲ್ಲಿ ಹುರುಳಿಕಾಯಿ ಚೆನ್ನಾಗಿ ಬೆಂದಿದೆ ಒಗ್ಗರಣೆನಲ್ಲಿ. ಒಂದು 5-6 ನಿಮಿಷ ನಾವು ಇದನ್ನು ಬೇಯಿಸ್ಬೇಕು. ಇವಾಗ ಹುರುಳಿಕಾಯಿ ಬೆಂದಿರೋ ಆದಮೇಲೆ ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ತಾ ಇದ್ದೀನಿ, ಒಂದು 1¼ ಚಮಚದಷ್ಟು ಉಪ್ಪು ನೀವು ಅಂದಾಜಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಸಕ್ಕರೆನೂ ಆ್ಯಡ್ ಮಾಡ್ತೀನಿ. ಬಿಸಿ ಇರೋವಾಗಲೇ ಎಲ್ಲ ಹಾಕ್ಕೋಬೇಕು, ಸಕ್ಕರೆ ಮತ್ತು ಉಪ್ಪು. ಇದು ಒಂದು ರೌಂಡ್ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಕೂಡಿಸ್ಬಿಡಿ ಇದನ್ನು. ಈ ಥರ ಚೆನ್ನಾಗಿ ಕೂಡಿಸೋಣ, ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕು ಈ ರೀತಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಆವಾಗಲೇ ಹೇಳ್ದಂಗೆ ಎಷ್ಟು ಬೇಕಾದರೂ ನಾವು ಹಾಕ್ಬೋದು, ಚೆನ್ನಾಗಿ ರುಚಿಯಾಗೂ ಇರುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ. ಇವಾಗ ಮತ್ತೆ ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿದ್ರೆ ನೋಡಿ, ನಮಗೆ ಇಲ್ಲಿ ಪಲ್ಯ ರೆಡಿ ಆಗುತ್ತೆ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಒಗ್ಗರಣೆಗೆ ನೋಡಿ ಹಸಿಮೆಣಸಿನ್ಕಾಯಿ ಉಪಯೋಗಿಸ್ಬೋದು ಅಥವಾ ಒಣಮೆಣಸಿನ್ಕಾಯಿ ಹಾಕ್ಬೋದು. ನಾನು ಹಾಕಿಲ್ಲ, ಇಲ್ಲಿ ಹೆಸರೇ ಹೇಳಿರೋ ಥರ ಸಿಹಿ ಪಲ್ಯ ಆಗಿರೋದ್ರಿಂದ ಮೆಣಸಿನ್ಕಾಯಿ ಹಾಕಿಲ್ಲ. ಬೇಕಾದವರು ಹಸಿಮೆಣಸಿನ್ಕಾಯಿ ಒಂದೆರಡು ಹಾಕ್ಕೋಬೋದು, ಇಲ್ಲ ಒಣಮೆಣಸಿನ್ಕಾಯಿ ಅಥವಾ ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಪುಡಿ ಬರುತ್ತಲ್ಲ ಅದು ಕೂಡ ಹಾಕ್ಕೋಬೋದು. ಈಗ ನೋಡಿ, ರುಚಿಕರವಾದಂಥ ಸಿಹಿ ಪಲ್ಯ ರೆಡಿ ಆಯಿತು. ಈಗ ನೋಡಿ, ಇಲ್ಲಿ ತಟ್ಟೆನಲ್ಲಿ ಬಿಸಿ ಬಿಸಿಯಾದಂತಹ ಹುರುಳಿಕಾಯಿ ಸಿಹಿ ಪಲ್ಯ ರೆಡಿಯಾಗಿದೆ. ಹುರುಳಿಕಾಯಿ ಅಥವಾ ಬೀನ್ಸ್ ಅಂತ ಹೇಳ್ತೀವಿ. ಈ ಸಿಹಿ ಪಲ್ಯನೇ ಅತ್ಯಂತ ರುಚಿಕರವಾದದ್ದು, ಮತ್ತು ಹಾಗೂ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಯಾಕೆ, ದೊಡ್ಡವ್ರಿಗೂ ಕೂಡ ಹಾಗೆ ಇದನ್ನು ತಿನ್ಬೋದು. ಒಂದು ಇಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ಸಕ್ಕರೆ ಹಾಕಿದ್ದೀವಿ, ಹಾಗಾಗಿ ಸ್ವಲ್ಪ ಡಯಾಬಿಟಿಕ್ ಪೇಷಂಟ್ಸ್ ಇರೋರು ಇದನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಸಕ್ಕರೆ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಹಾಗೂ ಖಾರದ ಅಂಶ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಅದು ಕೂಡ ತುಂಬ ರುಚಿಯಾಗಿರುತ್ತೆ.
ಸಕ್ಕರೆನ ಜಾಸ್ತಿ ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಸಿಹಿ ಪಲ್ಯ ಅಂತ ಹೇಳಿರೋದ್ರಿಂದ ನಾನು ಹೀಗೆ ಮಾಡಿದ್ದೀನಿ. ಇದೇ ಮೆಥಡಲ್ಲಿ ಸಕ್ಕರೆನ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹುರುಳಿಕಾಯಿನ ಬದಲಾಗಿ ನಾವು ಇದು ಸೀಮೆ ಬದನೆಕಾಯಿ ಯೂಸ್ ಮಾಡ್ಬೋದು. ಸೀಮೆ ಬದನೆಕಾಯಿನೂ ಹೀಗೆ ಓಪನಾಗೆ ಬೇಯಿಸ್ಕೋಬೋದು ಒಗ್ಗರಣೆನಲ್ಲಿ, ಅಥವಾ ನೀವು ಕುಕ್ಕರಲ್ಲಿ ಕೂಡ ಈ ಹುರುಳಿಕಾಯಿನ ಬೇಯಿಸ್ಬೋದು. ಕ್ಯಾಬೇಜು ಕೋಸುಗಡ್ಡೆನಲ್ಲಿ ಪಲ್ಯ ಮಾಡ್ಬೋದು, ಅಥವಾ ಮಿಕ್ಸೆಡ್ ತರಕಾರಿಗಳು ಯಾವುದಾದ್ರೂ ಮಿಕ್ಸೆಡ್ ತರಕಾರಿಗಳು, ಕ್ಯಾರೆಟು ಕ್ಯಾರೆಟ್ ಹುರುಳಿಕಾಯಿ ಕಾಂಬಿನೇಷನ್ದು ತುಂಬ ಚೆನ್ನಾಗುತ್ತೆ. ಈ ರೀತಿಯಾಗಿ ನೀವು ಎಲ್ಲ ಥರ ಪಲ್ಯ, ಆಮೇಲೆ ಇದಕ್ಕೆ ಸ್ವಲ್ಪ ಕಾಳುಗಳನ್ನ ಹಾಕಿದ್ರೂ ಬಹಳ ಚೆನ್ನಾಗಿರುತ್ತೆ ಪಲ್ಯ, ಹಾಗೆ ನೀವು ತಿನ್ಬೋದು. ಇದನ್ನೇ ಒಂದು ಫುಲ್ಲು ನೀವು ರಾತ್ರಿ ಹೊತ್ತಲ್ಲಿ ಡಿನ್ನರ್ಗೆ ಕೂಡ ತಿನ್ಬೋದು ಜಾಸ್ತಿ ಮಾಡಿಕೊಂಡು. ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿಯಾಗಿ ನೀವು ಬೇರೆ ಬೇರೆ ತರಕಾರಿಗಳಲ್ಲಿ ಕೂಡ ಸಿಹಿ ಪಲ್ಯನ ಮಾಡಿ, ಹಾಗೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಧನ್ಯವಾದಗಳು.